चैप्टर 5 शेल प्रोग्रामिंग फर्स्ट शेल डेफिनेशन नोड़ना शेल प्रोवाइड्स यू विद एन इंटरफेस टू द यूनिक्स सिस्टम फर्स्ट यूनिक्स कलियके स्टार्ट माड़िदागा नीवु यूज माड़के स्टार्ट माड़िदे टर्मिनल टर्मिनल इज नथिंग बट एन इंटरफेस अदिद्दिदके नीवु कमांड्स कोट्टु आउटपुट तगोंडिद्दु सो अदे शेल Shell provides you with an interface to the Unix system. Interface andre ibru madhya kootiravaru anta. Neevu user matte nimmunde system ide. In between ee shell it is acting as an interpreter or an interface to the Unix system. It gathers input from you and executes programs based on that input. ಫಾರ್ ಎಕ್ಸಾಂಪಲ್ ಡೇಟ್ ಕಮ್ಯಾಂಡ್ ಅಂತ ಕೊಡ್ತೀರಾ ಎಲ್ ಎಸ್ ಕಮ್ಯಾಂಡ್ ಅಂತ ಕೊಡ್ತೀರಾ ಕ್ಯಾಟ್ ಕಮ್ಯಾಂಡ್ ಅಂತ ಕೊಡ್ತೀರಾ ಅದು ಇನ್ಪುಟ್ ಆಯಿತು ಪ್ರೋಗ್ರಾಮ್ ಆ ಇನ್ಪುಟ್ ಬೇಸಿಸ್ ಮೇಲೆ ಅದು ಔಟ್ಪುಟ್ ಕೊಡುತ್ತೆ ವೆನ್ ಎ ಪ್ರೋಗ್ರಾಮ್ ಫಿನಿಷಸ್ ಎಕ್ಸಿಕ್ಯೂಟಿಂಗ್ ಡಿಸ್ಪ್ಲೇಸ್ ದಿ ಪ್ರೋಗ್ರಾಮ್ಸ್ ಔಟ್ಪುಟ್ ಬನ್ನಿ ನೋಡೋಣ ಶೆಲ್ ಹೇಗಿದೆ ಅಂತ ಯು ಹ್ಯಾವ್ ಯೂಸ್ಡ್ ಇಟ್ ಬಟ್ ಒಂದ್ಸತಿ ಥಿಯರಿ ಜೊತೆನೆ ನೀವು ನೋಡಿಕೊಂಡ್ರೆ ಮರ್ತೋಗಿರ್ತೀರಾ ಹೇಗಿರುತ್ತೆ ಯುನಿಕ್ ಸಿಸ್ಟಮು ಅಂತ ಒನ್ ಮಂತ್ ಆಗಿದೆ ಒಂದು ರಿವಿಷನ್ ಥರ ಆಗುತ್ತೆ ಸೊ ಇದೇನಿದು ನಾನೀಗ ಓಪನ್ ಮಾಡಿದ್ದು ದಿಸ್ ಇಸ್ ಟರ್ಮಿನಲ್ ಸ್ಕ್ರೀನ್ ದಿಸ್ ಇಸ್ ನಥಿಂಗ್ ಬಟ್ ಶೆಲ್ ಇಲ್ಲೇ ನಾವು ಕಮ್ಯಾಂಡ್ಸ್ ಕೊಡೋದು ಈ ಪೋರ್ಷನ್ ಇದೆಯಲ್ಲ ದಿಸ್ ಪೋರ್ಷನ್ ಇಲ್ಲಿ ನಾವು ಕಮ್ಯಾಂಡ್ ಟೈಪ್ ಮಾಡಿದ್ರೆ ಅದು ಇಂಟರ್ಪ್ರಿಟೇಷನ್ ಆಗಿ ಔಟ್ಪುಟ್ ಬರುತ್ತೆ ನೋಡೋಣ ಈಗ ಎಲ್ಎಸ್ ಕಮ್ಯಾಂಡ್ ಕೊಡ್ತೀನಿ ನೋಡಿ ಔಟ್ಪುಟ್ಟು ಲಿಸ್ಟ್ ಆಫ್ ಫೈಲ್ಸ್ ಬಂತು ಏನಾಯಿತು ದಿಸ್ ಇಸ್ ಶೆಲ್ ಕಂಪ್ಲೀಟ್ ಈ ಹೋಲ್ ಎನ್ವಿರಾನ್ಮೆಂಟ್ ಶೆಲ್ಲು ನಾನು ಈ ಕಮ್ಯಾಂಡ್ ಕೊಟ್ಟಿದ್ದಕ್ಕೆ ಆ್ಯಸ್ ಎ ಯೂಸರ್ ನಾನು ಕಮ್ಯಾಂಡ್ ಎಂಟ್ರಿ ಮಾಡಿದ್ದು ಎಲ್ಲಿ ಎಂಟ್ರಿ ಮಾಡಿದ್ದು ಈ ಸ್ಕ್ರೀನ್ ಇಟ್ ಈಸ್ ಆನ್ ಇಂಟರ್ಫೇಸ್ ಆರ್ ಇಂಟರ್ಪ್ರೇಟರ್ ಆರ್ ಟರ್ಮಿನಲ್ ಇಲ್ಲಿ ಎಂಟ್ರಿ ಮಾಡಿದ್ದು ಅದು ಇಂಟರ್ಪ್ರಿಟೇಷನ್ ಮಾಡಿಕೊಂಡು ಕಮ್ಯಾಂಡು ನಮಗೆ ಈ ಔಟ್ಪುಟ್ ಕೊಡ್ತು ಅದೇ ಇಲ್ಲಿ ಡೆಫಿನಿಷನ್ ಇರೋವಂಥದ್ದು ವೆನ್ ಈ ಪ್ರೋಗ್ರಾಮ್ ಫಿನಿಷಸ್ ಎಕ್ಸಿಕ್ಯೂಟಿಂಗ್ ಇಟ್ ಡಿಸ್ಪ್ಲೇಸ್ ದಟ್ ಪ್ರೋಗ್ರಾಮ್ಸ್ ಔಟ್ಪುಟ್ ಎಕ್ಸಿಕ್ಯೂಷನ್ ಫಿನಿಷ್ ಆದಮೇಲೆ ಈ ಔಟ್ಪುಟ್ ಬರುತ್ತೆ ಶೆಲ್ ಪ್ರಾಂಪ್ಟ್ ಶೆಲ್ ಈಸ್ ಆನ್ ಎನ್ವಿರಾನ್ಮೆಂಟ್ ಇನ್ ವಿಚ್ ವಿ ಕ್ಯಾನ್ ರನ್ ಅವರ್ ಕಮ್ಯಾಂಡ್ಸ್ ಪ್ರೋಗ್ರಾಮ್ಸ್ ಆ್ಯಂಡ್ ಶೆಲ್ ಸ್ಕ್ರಿಪ್ಟ್ಸ್ ಇದು ಕಮ್ಯಾಂಡ್ ಇಲ್ಲಿ ರನ್ ಮಾಡಿರೋದು ಪ್ರೋಗ್ರಾಮು ರನ್ ಮಾಡಿದ್ದೀರಾ ನಿಮ್ಗೆ ನೆನಪಿರುತ್ತೆ ಆ್ಯಂಡ್ ಶೆಲ್ ಸ್ಕ್ರಿಪ್ಟ್ಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಶೆಲ್ಸ್ ಇದೆ ಅದು ಮುಂದೆ ನೋಡಿ ನೆಕ್ಸ್ಟು ದಿ ಪ್ರಾಂಪ್ಟ್ ಡಾಲರ್ ವಿಚ್ ಈಸ್ ಕಾಲ್ಡ್ ದಿ ಕಮ್ಯಾಂಡ್ ಪ್ರಾಂಪ್ಟ್ ಈಸ್ ಇಶ್ಯೂಡ್ ಬೈ ದಿ ಶೆಲ್ ಇಲ್ಲಿ ನೋಡಿ ಯು ಕ್ಯಾನ್ ಅಬ್ಸರ್ವ್ ಇಯರ್ ಡಾಲರ್ ಇದೆ ಸಿಂಬಲ್ ಇಲ್ಲೂ ಅಷ್ಟೇ ಡಾಲರ್ ಮುಂದೆನೇ ನೀವು ಕಮ್ಯಾಂಡ್ ಟೈಪ್ ಮಾಡೋದು ಅದೇ ನಿಮ್ಗೆ ಇಲ್ಲಿರೋದು ಪ್ರಾಂಪ್ಟ್ ಡಾಲರ್ ವಿಚ್ ಈಸ್ ಕಾಲ್ಡ್ ದಿ ಕಮ್ಯಾಂಡ್ ಪ್ರಾಂಪ್ಟ್ ಈಸ್ ಇಶ್ಯೂಡ್ ಬೈ ದಿ ಶೆಲ್ ಶೆಲ್ ಒಳಗೇನೆ ನಿಮಗೆ ಇದು ಸಿಗೋದು ಅದೇ ಪ್ರೋಗ್ರಾಮ್ ಟೈಪ್ ಮಾಡಬೇಕಾದ್ರೆ ಡಾಲರ್ ಸಿಂಬಲ್ ಸಿಗಲ್ಲ ವೈಲ್ ದಿ ಪ್ರಾಂಪ್ಟ್ ಇಸ್ ಡಿಸ್ಪ್ಲೇಡ್ ಯು ಕ್ಯಾನ್ ಟೈಪ್ ಎ ಕಮ್ಯಾಂಡ್ ಶೆಲ್ ರೀಡ್ಸ್ ಯುವರ್ ಇನ್ಪುಟ್ ಆಫ್ಟರ್ ಯು ಪ್ರೆಸ್ ಎಂಟರ್ ಅದೇ ಆಗಿದ್ದು ಇಲ್ಲಿ ನಾನು ಒಂದು ಕಮ್ಯಾಂಡ್ ಕೊಡ್ತೀನಿ ಅಂತಂದರೆ ಎಂಟರ್ ಪ್ರೆಸ್ ಮಾಡಿದ್ಮೇಲೆ ಔಟ್ಪುಟ್ ಕೊಟ್ಟಿದ್ದು ಇನ್ನೊಂದು ಕಮ್ಯಾಂಡ್ ನೋಡೋಣ ಸಿ ಎ ಎಲ್ ನೋಡಿ ಎಂಟರ್ ಪ್ರೆಸ್ ಮಾಡಿದ್ಮೇಲೆ ಇದು ಬರ್ತಾ ಇದೆ ಔಟ್ಪುಟ್ ಇದಿಷ್ಟು ಪಾಯಿಂಟ್ಸ್ ಇನ್ಕ್ಲೂಡ್ ಮಾಡಬೇಕು ಇಟ್ ಡಿಟರ್ಮೈನ್ಸ್ ದಿ ಕಮ್ಯಾಂಡ್ ಯು ವಾಂಟ್ ಎಕ್ಸಿಕ್ಯೂಟೆಡ್ ಬೈ ಲುಕಿಂಗ್ ಅಟ್ ದಿ ಫಸ್ಟ್ ವರ್ಡ್ ಆಫ್ ಯುವರ್ ಇನ್ಪುಟ್ ಫಸ್ಟ್ ವರ್ಡ್ ಏನಿದು ಕ್ಯಾಲ್ ಅನ್ನೋದು ಫಸ್ಟ್ ವರ್ಡ್ ಔಟ್ಪುಟ್ಟು ಅದರ ತಕ್ಕನಾಗೆ ಬಂದಿದೆ
ಇದು ಒಂದು ಎಕ್ಸಾಂಪಲ್ ನೆಕ್ಸ್ಟ್ ಶೆಲ್ ಟೈಪ್ಸ್ ಇದೆ ಇದು ಶೆಲ್ ಟೈಪ್ಸ್ ಇದು ಎಲ್ಲ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಆಗಿದೆ ಬಾರ್ನ್ ಶೆಲ್ ಕಾರ್ನ್ ಶೆಲ್ ಬಾರ್ನ್ ಅಗೇನ್ ಶೆಲ್ ಅಂತ ಮತ್ತೆ ಸೀ ಶೆಲ್ ನಾನು ಮಾಡಿದ್ದು ಮತ್ತೆ ಇನ್ನೊಂದು ಲಾಸ್ಟ್ ಒಂದು ಟಿ ಸಿ ಎಸ್ ಎಚ್ ಇಷ್ಟು ಶೆಲ್ಸ್ ಮಾತ್ರ ನಾನು ತಗೊಂಡಿರೋದು ಪಾಸಿಕ್ಸ್ ಅನ್ನೋದು ಓಲ್ಡ್ ವರ್ಷನ್ ಅದನ್ನು ಮಾಡಿಲ್ಲ ಸೊ ಸೀ ಶೆಲ್ ಟೈಪ್ಸ್ಗೆ ನೀವು ಇದನ್ನು ಮೆನ್ಷನ್ ಮಾಡಬೇಕು ಎಕ್ಸಾಂಪಲ್ ಸ್ಕ್ರಿಪ್ಟ್ ಇದು ಹೇಗೆ ಎಕ್ಸಿಕ್ಯೂಷನ್ ಆಗುತ್ತೆ ಅಂತ ನೆಕ್ಸ್ಟು ಇದು ನಾನು ಡಿಕ್ಟೇಟ್ ಮಾಡಿದ್ದು ನಿಮ್ಮ ಹತ್ರ ಇರ್ಬೋದಿದು ಸೊ ಎಸ್ ಎಚ್ ಅಂದರೆ ಫಸ್ಟ್ ಟೈಪ್ ನೋಡಿದ್ವಲ್ಲ ಬಾರ್ನ್ ಶೆಲ್ ಅದು ಇಟ್ ಈಸ್ ಕಾಲ್ಡ್ ಎಸ್ ಎಚ್ ಈಸ್ ಒನ್ ಆಫ್ ದಿ ಒರಿಜಿನಲ್ ಶೆಲ್ಸ್ ಡೆವಲಪ್ಡ್ ಫಾರ್ ಯುನಿಕ್ಸ್ ಕಂಪ್ಯೂಟರ್ಸ್ ಪ್ರತಿಯೊಂದು ಶೆಲ್ ಟೈಪ್ದು ಫೀಚರ್ಸ್ ಬರೀಬೇಕು ಏನೇನು ಆಫರ್ ಮಾಡುತ್ತೆ ಈ ಬಾರ್ನ್ ಶೆಲ್ ಅಂತಂದರೆ ಇನ್ಪುಟ್ ಆ್ಯಂಡ್ ಔಟ್ಪುಟ್ ರೀಡೈರೆಕ್ಷನ್ ಶೆಲ್ ಸ್ಕ್ರಿಪ್ಟಿಂಗ್ ವಿತ್ ಸ್ಟ್ರಿಂಗ್ ಆ್ಯಂಡ್ ಇಂಟಿಜರ್ ವೇರಿಯೇಬಲ್ಸ್ ಶೆಲ್ ಸ್ಕ್ರಿಪ್ಟಿಂಗ್ ನೀವು ಲ್ಯಾಬಲ್ ಮಾಡ್ತಾ ಇದ್ದೀರಲ್ಲ ಅದನ್ನು ಮಾಡ್ಬೋದು ಯೂಸಿಂಗ್ ಕಂಡೀಷನ್ ಟೆಸ್ಟಿಂಗ್ ಅಂದರೆ ಇಫ್ ಈಲಿಫ್ ಮತ್ತು ಲೂಪಿಂಗ್ ಇದೆಲ್ಲ ಕಾನ್ಸೆಪ್ಟ್ಸು ಏನು ಕಲ್ತಿದ್ದೀರಾ ಅದನ್ನು ಯೂಸ್ ಮಾಡ್ಕೋಬೋದು ಈ ಟೈಪ್ಸ್ ಆಫ್ ಶೆಲ್ಲಲ್ಲಿ ಇಟ್ ಈಸ್ ಆಲ್ಸೋ ಸಿಂಬಲೈಸ್ಡ್ ಬೈ ದಿಸ್ ಡಾಲರ್ ಇದಿಷ್ಟು ಪಾಯಿಂಟ್ಸು ನೀವು ಬರೀಬೇಕಾಗುತ್ತೆ ಬ್ಯಾಶ್ ಶೆಲ್ಗೆ ಬಂದರೆ ದಿ ಪಾಪ್ಯುಲಾರಿಟಿ ಆಫ್ ಎಸ್ ಎಚ್ ಮೋಟಿವೇಟೆಡ್ ಪ್ರೋಗ್ರಾಮರ್ಸ್ ಟು ಡೆವಲಪ್ ಬಾರ್ನ್ ಅಗೇನ್ ಶೆಲ್ ಎಸ್ ಎಚ್ ಅಂದ್ ಬ್ಯಾಶಲ್ಲಿ ಎಸ್ ಎಚ್ ಅಂತ ಇದೆಯಲ್ಲ ದಟ್ ಈಸ್ ಶೆಲ್ ಬಿ ಅಂದರೆ ಬಾರ್ನ್ ಬಿ ಒ ಯು ಆರ್ ಎನ್ ಇ ಎ ಅಂದರೆ ಅಗೇನ್ ಬಾರ್ನ್ ಅಗೇನ್ ಶೆಲ್ ಈಗ ಇದು ಈ ರೀತಿ ಡಾಲರ್ ಸಿಂಬಲಲ್ಲೇ ಇರುತ್ತೆ ಇದು ದಿಸ್ ಇಸ್ ನಥಿಂಗ್ ಬಟ್ ಬ್ಯಾಶ್ ಶೆಲ್ ನಾವೇನು ವರ್ಕ್ ಮಾಡ್ತಾ ಇದ್ದೀವಿ ಲ್ಯಾಬಲ್ಲಿ ದಿಸ್ ಇಸ್ ನಥಿಂಗ್ ಬಟ್ ಬಾರ್ನ್ ಅಗೇನ್ ಶೆಲ್ ಇದು ಸೇಮ್ ಇದೇ ಥರ ಇರುತ್ತೆ ದಿಸ್ ಬಾರ್ನ್ ಶೆಲ್ ಆದರೆ ಇಷ್ಟು ಫೀಚರ್ಸ್ ಮಾತ್ರ ಇರುತ್ತೆ ನೀವಿಲ್ಲೇನು ನೋಡ್ತಾ ಇದ್ದೀರಾ ಇಷ್ಟು ಫೀಚರ್ಸ್ ಅದಲ್ಲದೇ ಇದು ಬ್ಯಾಶ್ ಶೆಲ್ಲಲ್ಲಿ ನಾವು ಲ್ಯಾಬಲ್ಲಿ ಯೂಸ್ ಮಾಡ್ತಾ ಇರೋದ್ರಲ್ಲಿ ಈ ಎಕ್ಸ್ಟ್ರಾ ಫೀಚರ್ಸೂ ಇರುತ್ತೆ ಒನ್ ಅಟ್ರಾಕ್ಟಿವ್ ಫೀಚರ್ ಆಫ್ ಬ್ಯಾಶ್ ಈಸ್ ಇಟ್ಸ್ ಎಬಿಲಿಟಿ ಟು ರನ್ ಎಸ್ ಎಚ್ ಶೆಲ್ ಸ್ಕ್ರಿಪ್ಟ್ಸ್ ಅನ್ಚೇಂಜಡ್ ಕಾಂಪ್ಲೆಕ್ಸ್ ಸೆಟ್ ಆಫ್ ಕಮ್ಯಾಂಡ್ಸ್ ಅಕ್ಸೆಪ್ಟ್ ಮಾಡಿಕೊಳ್ಳುತ್ತೆ ಇದು ಅಷ್ಟೇ ಲೂಪಿಂಗು ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಎಲ್ಲ ಅಕ್ಸೆಪ್ಟ್ ಮಾಡಿಕೊಳ್ಳುತ್ತೆ ಜೊತೆಗೆ ಪೈಪಿಂಗ್ ವೈಲ್ಡ್ ಕಾರ್ಡ್ ಕ್ಯಾರೆಕ್ಟರ್ಸ್ ಇದನ್ನು ಓದಿದ್ದೀರಾ ಸ್ಟಾರ್ ಅಂತೆಲ್ಲ ಯೂಸ್ ಮಾಡ್ತೀವಲ್ಲ ಸಿಂಪಲ್ ಕ್ವೆಶನ್ ಮಾರ್ಕ್ ಸ್ಟಾರ್ ಸಿಂಬಲ್ಸ್ ಎಲ್ಲ ಯೂಸ್ ಮಾಡಿ ಪ್ಯಾಟರ್ನ್ ಮ್ಯಾಚಿಂಗ್ ಮಾಡ್ಕೊಳ್ತೀವಿ ಅದು ಪೈಪಿಂಗ್
ಕೆಲವೊಂದು ಲ್ಯಾಬ್ ಪ್ರೋಗ್ರಾಮ್ಸ್ ಅಲ್ಲಿ ಇದು ಯೂಸ್ ಮಾಡಿದ್ದೀರಾ. ವೇರಿಯೇಬಲ್ಸ್, ಕಂಟ್ರೋಲ್ ಸ್ಟ್ರಕ್ಚರ್ಸ್, ಕಂಡೀಷನಲ್ ಟೆಸ್ಟಿಂಗ್ ಆ್ಯಂಡ್ ಇಟಿರೇಷನ್, ಇದಿಷ್ಟು ಫೀಚರ್ಸು ಬ್ಯಾಷಲ್ ಇದರಲ್ಲಿರುತ್ತೆ. ನೆಕ್ಸ್ಟು ಸಿ ಎಸ್ ಎಚ್ ಅಂದರೆ ಸಿ ಶೆಲ್ ಅಂತ, ಟಿ ಸಿ ಎಸ್ ಎಚ್ ಅಂದರೆ ಟ್ಯಾಬ್ ಸಿ ಶೆಲ್ ಅಂತ. ಇದು ಡಿಫ್ರೆಂಟ್ ಟೈಪ್ಸು, 3-4 ಅಂತ ಹಾಕ್ಕೊಂಡು ಬರ್ಕೋಬೇಕು. ಇಟ್ ಈಸ್ ಯೂಸ್ಡ್ ಫಾರ್ ಡೆವಲಪಿಂಗ್ ಸಿ ಪ್ರೋಗ್ರಾಮ್ಸ್, ಸಿ ಆ್ಯಂಡ್ ಸಿ ಪ್ಲಸ್ ಪ್ಲಸ್ ಲ್ಯಾಂಗ್ವೇಜಸ್ಸಲ್ಲಿ ಲೈನಿಕ್ಸ್ ಆಪ್ರೇಟಿಂಗ್ ಸಿಸ್ಟಮ್ ಬರ್ತಿರೋದು. ಮೋಸ್ಟ್ ಆಫ್ ದಿ ಪಾರ್ಟ್ ಈಸ್ ಡೆವಲಪ್ಡ್ ಯೂಸಿಂಗ್ ಸಿ ಶೆಲ್. ನೆಕ್ಸ್ಟು ಟಿ ಸಿ ಎಸ್ ಎಚ್ ಈ ಶೆಲ್ಲು ಸ್ಪೆಲ್ಲಿಂಗ್ ಕರೆಕ್ಷನ್, ವರ್ಡ್ ಕಂಪ್ಲೀಷನ್, ಹಿಸ್ಟ್ರಿ ಸಬ್ಸ್ಟಿಟ್ಯೂಷನ್. ಹಿಸ್ಟ್ರಿ ಅಂತ ಒಂದು ಕಮ್ಯಾಂಡ್ ಇದೆ, ನಿಮ್ಗೆ ನೆನಪಿರ್ಬೋದು. ಹಿಸ್ಟ್ರಿ ಕಮ್ಯಾಂಡು ನಾವು ಏನು ಮಾಡಿದ್ದೀವಿ ಹಿಸ್ಟ್ರಿಲಿ, ಅಂದರೆ ಪ್ರೀವಿಯಸ್ ಲಾಗಿನ್ ಆದಾಗಲಿಂದ ಏನು ವರ್ಕ್ ಮಾಡಿದ್ದೀವಿ ಅದು ಲಿಸ್ಟ್ ಕೊಡುತ್ತೆ. ಡಿ ಸಿ ಎಸ್ ಎಚ್ ಫಿಕ್ಸ್ಡ್ ಪ್ರಾಬ್ಲಮ್ಸ್ ವಿಚ್ ವರ್ ಇನ್ ಸಿ ಎಸ್ ಎಚ್ ಆ್ಯಡೆಡ್ ಕಮ್ಯಾಂಡ್ ಕಂಪ್ಲೀಷನ್. ನೀವು ಟೈಪ್ ಮಾಡೋಕ್ಕಿಂತ ಮುಂಚೆನೇ ಈಗ ಗೂಗಲಲ್ಲಿ ಬರುತ್ತಲ್ಲ, ಒಂದು ಕ್ಯಾರೆಕ್ಟರ್ ಒಂದು ವರ್ಡ್ ಹಾಕಿದ್ರೆ ಗೆಸ್ ಮಾಡುತ್ತೆ ನೀವು ನೆಕ್ಸ್ಟ್ ಈ ವರ್ಡು ಯು ಆರ್ ಗೋಯಿಂಗ್ ಟು ಟೈಪ್ ಅಂತ. ಆ ಥರ ಗೆಸ್ಸಿಂಗ್ ಮೆಕ್ಯಾನಿಸಮ್ ಎಲ್ಲ ಟಿ ಸಿ ಎಸ್ ಎಚ್ ಅಲ್ಲಿ ಇರುತ್ತೆ. ಸೊ ಇದಿಷ್ಟು ಟೈಪ್ಸ್ ಆಫ್ ಶೆಲ್ಗೆ ಇಷ್ಟು ಬರೆದ್ರೆ ಆಯಿತು. ಡಿಕ್ಟೇಟ್ ಮಾಡಿದ್ದೀನಿ ಕ್ಲಾಸಲ್ಲಿ, ನೀವು ಅದನ್ನು ನೋಡ್ಕೋಬಹುದು. ನೆಕ್ಸ್ಟು ಕಾರ್ನ್ ಶೆಲ್ ಎಸ್ ಎಚ್, ಬಾರ್ನ್ ಶೆಲ್, ಬಾರ್ನ್ ಇಗೇನ್ ಶೆಲ್, ಸಿ ಶೆಲ್, ಟಿ ಸಿ ಎಸ್ ಎಚ್ ಅಂದರೆ ಟ್ಯಾಪ್ ಸಿ ಶೆಲ್, ಇದು ಲಾಸ್ಟ್ ಒನ್ನು ಕಾರ್ನ್ ಶೆಲ್. ನಿಮಗೆ ಇದೆಲ್ಲ ಶೆಲ್ಸಲ್ಲೂ ಇಂಟಿಜರ್ ಅರ್ಥಮೆಟಿಕ್ ಕ್ಯಾಲ್ಕುಲೇಷನ್ಸ್ ಮಾತ್ರ ಆಗೋದು, ಬಟ್ ಕಾರ್ನ್ ಶೆಲ್ಲು ಫ್ಲೋಟಿಂಗ್ ಪಾಯಿಂಟ್ ಅರ್ಥಮೆಟಿಕ್ನು ಅಲೋ ಮಾಡುತ್ತೆ. ಕಮ್ಯಾಂಡ್ ಅಲಿಯಾಸಿಂಗ್, ಜಾಬ್ ಕಂಟ್ರೋಲ್, ಮುಂದೆ ನೋಡೋಣ ಅದೆಲ್ಲ ಏನು ಫೀಚರ್ಸ್ ಅಂತ. ಇಟ್ ಈಸ್ ದಿ ಮೋಸ್ಟ್ ವೈಡ್ಲಿ ಯೂಸ್ಡ್ ಶೆಲ್, ಫ್ಯಾಮಿಲಿ ಮೆಂಬರ್ ಆಫ್ ಬಾರ್ನ್ ಶೆಲ್. ಫ್ಯಾಮಿಲಿ ಮೆಂಬರ್ ಆಫ್ ಬಾರ್ನ್ ಶೆಲ್ಲು ಬಾರ್ನ್ ಎಗೈನ್ ಶೆಲ್ಲು, ಅದೊಂದು ಕೆ ಎಸ್ ಎಚ್ ಅಂದರೆ ಕಾರ್ನ್ ಶೆಲ್. ಇದೆರಡೂ ಮೆಂಬರ್ಸ್ ಆಫ್ ದಿ ಬಾರ್ನ್ ಶೆಲ್. ಫಸ್ಟ್ ಒರಿಜಿನ್ ಆಗಿದ್ದೇನೆ ಈ ಶೆಲ್, ಇಲ್ಲಿಂದ ಸ್ಟಾರ್ಟ್ ಆಗಿದ್ದು. ನೆಕ್ಸ್ಟು ಲೇಟರ್, ಇದೆಲ್ಲ ಲೇಟರ್ ಡೆವಲಪ್ಮೆಂಟ್ಸ್. ಇದಿದೆ ನಿಮ್ಮ ಹತ್ರ, ನೀವು ಜಸ್ಟ್ ರೆಫರ್ ಮಾಡಿಕೊಂಡು ರಿವಿಷನ್ ಮಾಡ್ಕೊಳ್ಳೋದು. ನೆಕ್ಸ್ಟು ಶೆಲ್ ಎನ್ವಿರಾನ್ಮೆಂಟ್ಗೆ ಹೋಗೋಣ. ಇದೇನೆ ನಿಮಗೆ ಟ್ಯೂಟೋರಿಯಲ್ಸ್ ಪಾಯಿಂಟ್ ವೆಬ್ಸೈಟಲ್ಲೂ ಸಿಗುತ್ತೆ, ಮೆನ್ಷನ್ ಮಾಡಿದ್ದಾರೆ ಶೆಲ್ ಟೈಪ್ಸ್ ಅಂತ. ನೀವು ವೆಬ್ಸೈಟ್ ಬೇಕಿದ್ರೆ ಕಾರ್ನ್ ಶೆಲ್, ಬಾರ್ನ್ ಶೆಲ್, ಬಾರ್ನ್ ಎಗೇನ್ ಶೆಲ್, ಸಿ ಶೆಲ್, ಟಿ ಸಿ ಎಸ್ ಎಚ್ ಇಷ್ಟು ಮೆನ್ಷನ್ ಆಗಿದೆ, ಬಟ್ ಬ್ರೀಫ್ ಎಕ್ಸ್ಪ್ಲನೇಷನ್ ಏನೂ ಇಲ್ಲ ಅಲ್ಲಿ. ಅಲ್ಲೆಲ್ಲಾದರೂ ಇದೆಯಾ ನೋಡಿಬಿಟ್ಟು ಹೇಳ್ತೀನಿ, ಕ್ಯಾನ್ ಜಸ್ಟ್ ರೆಫರ್ ದಟ್ ಒನ್. ನೆಕ್ಸ್ಟು ಶೆಲ್ ಎನ್ವಿರಾನ್ಮೆಂಟ್, ಅದೇ ಚಾಪ್ಟರಲ್ಲಿ ಬರುತ್ತೆ ಶೆಲ್ ಎನ್ವಿರಾನ್ಮೆಂಟ್ ಅಂತ. ಇದು ಎಗೇನ್ ಟ್ಯುಟೋರಿಯಲ್ಸ್ ಪಾಯಿಂಟಲ್ಲೇ ತಗೊಂಡಿರೋಂಥದ್ದು. ಆ್ಯನ್ ಇಂಪಾರ್ಟೆಂಟ್ ಯುನಿಕ್ಸ್ ಕಾನ್ಸೆಪ್ಟ್ ಇಸ್ ದಿ ಎನ್ವಿರಾನ್ಮೆಂಟ್. ಎನ್ವಿರಾನ್ಮೆಂಟ್ ಅಂದರೆ ಅಲ್ಲಿ ಏನು ಕಂಪ್ಲೀಟ್ ಈ ಯುನಿಕ್ಸ್ ಸಿಸ್ಟಮ್ ಇದೆಯಲ್ಲ ಇದ್ರದ್ದು ಎನ್ವಿರಾನ್ಮೆಂಟ್ ಏನು, ಶೆಲ್ ಎನ್ವಿರಾನ್ಮೆಂಟ್ ಏನು ಅಂತ. Which is defined by environment variables. Some are set by the system, others by you.
ಈ ಟಾಪಿಕ್ನು ಆಗಿದೆ. ಲಾಸ್ಟ್ ಕ್ಲಾಸಲ್ಲಿ ಆಯಿತು ಎನ್ವಿರಾನ್ಮೆಂಟ್ ವೇರಿಯೇಬಲ್ಸು. ಇದು ಒಂದು ಕಮ್ಯಾಂಡ್ ಎಂಟ್ರಿ ಮಾಡಿ, ಇಲ್ಲೇನು ಕಮ್ಯಾಂಡ್ ಕೊಟ್ಟಿದ್ದಾರೆ ಎಂಟ್ರಿ ಮಾಡಿ ನೋಡೋಣ. Test equal to Unix program. Test equal to just Unix ಅಂತ ಹಾಕ್ತೀನಿ. echo ವೇರಿಯೇಬಲ್ ನೇಮ್ ಏನು ಟೆಸ್ಟ್, ಟೆಸ್ಟ್ ಒಳಗೆ ಏನು ಸ್ಟೋರ್ ಆಗಿದೆ Unix ಅಂತ ಸ್ಟೋರ್ ಆಗಿದೆ, ಅದು ಪ್ರಿಂಟ್ ಆಗ್ತಿದೆ. ದಿಸ್ ಈಸ್ Unix ಎನ್ವಿರಾನ್ಮೆಂಟ್ is defined by the concept environment is defined by environment variables ಅಂತ ಇದೆ. ಇದು ಯೂಸರ್ ಡಿಫೈನ್ಡ್ ವೇರಿಯೇಬಲ್ಸ್, ವೇರಿಯೇಬಲ್ಲು ನೇಮ್ ಟೆಸ್ಟ್, ವೇರಿಯೇಬಲ್ ಏನು ಸ್ಟೋರ್ ಮಾಡ್ತಿದೆ ಯುನಿಕ್ಸ್ ಅಂತ ಸ್ಟೋರ್ ಮಾಡ್ತಾ ಇದೆ. ಕಮಿಂಗ್ ಟು process functionality, sorry, shell functionality. ನೋಡಿ ಇದು ಗೀಕ್ ಫಾರ್ ಗೀಕ್ಸ್ ಅಂತ ವೆಬ್ಸೈಟು. ಇಲ್ಲಿ ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಶೆಲ್ಸ್ ಡೆಫಿನಿಷನ್ ಇದೆ. ಸಿ ಶೆಲ್, ಬಾರ್ನ್ ಶೆಲ್, ಕಾರ್ನ್ ಶೆಲ್, ಬಾರ್ನ್ ಎಗೇನ್ ಶೆಲ್, ಇದಿಷ್ಟು ಇದೆ. ಇದನ್ನು ಬೇಕಿದ್ರೆ ರೆಫರ್ ಮಾಡ್ಕೋಬೋದು. ಗೀಕ್ಸ್ ಫಾರ್ ಗೀಕ್ಸ್ ಈ ವೆಬ್ಸೈಟ್ದಿದೆ. ಇಲ್ಲಿ ಶೆಲ್ ಡೆಫಿನಿಷನ್ನು ಇದೆ. ಇದು ಒಂದು ಸೈಟಲ್ಲಿದೆ, ನಿಮಗೆ ಡೆಫಿನಿಷನ್ ಚೆನ್ನಾಗಿದೆ. ಟೈಪ್ಸ್ ಆಫ್ ಶೆಲ್ಸ್, ಯು ಕ್ಯಾನ್ ಅಬ್ಸರ್ವ್ ಕಾರ್ನ್ ಶೆಲ್, ಬಾರ್ನ್ ಶೆಲ್ ಎರಡಕ್ಕೂ ಡಾಲರ್ ಇದೆ ಸಿಂಬಲ್ಲು.
पर्सेंट सिंबल सी शेल गिदे वेबसाइट शेल डेफिनेशन बरकोबाद बेकिद्रे शेल इज ए प्रोग्राम इनवोक्ड व्हेन यू लॉग इन टू ए मशीन इल्ली शेल फंक्शनलिटी होगण Everything you type at the terminal is interpreted by the shell and is causing some action to be taken. First one, shell functionality, program execution. When you type a line and hit the return key, when the command type maadi, enter press maadadre, shell tries to interpret your line. Like program name arguments. Where the program name and arguments are separated by spaces or tabs. If the program invoked is one of the shell commands, but otherwise the shell invokes the Unix kernel to initiate the execution of the program. New program type maadi athwa ee riti commands galna type maadi neevu ene type maadidru shell कर्नल गे मेसेज कोड़ते कर्नल इज नथिंग बट ए पार्ट आफ् यूनिक्स ऑपरेटिंग सिस्टम इदु मेजर पोर्शन फीचर्स आफ् कर्नल अंतने निम्गोंदु टॉपिक इदे एनिके अंद्रे कर्नल इट एक्ट्स एज एन इंटरप्रेटर मत्ते अदरली स्वल्प हार्डवेर पोर्शन इरुत्ते टू इनिशियेट दि एक्सिक्यूशन आफ् दि प्रोग्राम अदु पार्सिंग हेग माड्ता इदे अदु ಇಲ್ಲಿದೆ ನಿಮಗೆ ಇದು ನಿಮ್ಗೆ ತುಂಬ ಕಾಂಪ್ಲಿಕೇಟೆಡ್ ಆಗುತ್ತೆ ಜಸ್ಟ್ ಇಟ್ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಹೇಗೆ ಮಾಡುತ್ತೆ ಅಂದರೆ ಇಟ್ ಜಸ್ಟ್ ಟೇಕ್ಸ್ ದಿ ಇನ್ಪುಟ್ ಇಲ್ಲಿದೆಯಲ್ಲ ಈ ರೀತಿ ಇನ್ಪುಟ್ ತಗೊಳ್ಳುತ್ತೆ ನಾನು ಒಂದು ಕಮ್ಯಾಂಡ್ ಟೈಪ್ ಮಾಡ್ತೀನಿ ಶೆಲ್ಲಲ್ಲಿ ಡಾಲರ್ ಸಿಂಬಲ್ ಇರುತ್ತೆ ಅಲ್ಲಿ ಎಂಟರ್ ಪ್ರೆಸ್ ಮಾಡ್ತೀನಿ ಆ ಇನ್ಪುಟ್ ತಗೊಂಡು ಇಂಟರ್ಪ್ರೆಟ್ ಮಾಡಿ ಔಟ್ಪುಟ್ ಕೊಡುತ್ತೆ ಅಂತ ಒಂದು ಕಮ್ಯಾಂಡ್ ಎಕ್ಸಾಂಪಲ್ ತಗೊಂಡು ನೀವು ಬರೆದ್ರೆ ಆಯಿತು ಈ ಪಾರ್ಸಿಂಗ್ ಇದೆಲ್ಲ ಕಂಪ್ಯೂಟರ್ ಸೈನ್ಸ್ ಕಾನ್ಸೆಪ್ಟ್ ಇದು ಸೊ ಇನ್ಡೆಪ್ತ್ ಇರುತ್ತೆ ಮತ್ತೆ ಈ ಪ್ರೋಗ್ರಾಮ್ ರನ್ ಮಾಡಬೇಕಾದ್ರೆ ಯಾವ ರೀತಿ ಇರುತ್ತೆ ಈಗ ಸಪೋಸ್ ಒಂದು ಪ್ರೋಗ್ರಾಮ್ ತಗೊಳ್ಳೋಣ ಆಲ್ರೆಡಿ ಸಿ ಎಚ್ ಮಾಡೆಲ್ ಸೈನ್ ಆಗಿದೆ ಎಸ್ ಎಚ್ ಸ್ಪೇಸ್ ತಗೊಳುತ್ತೆ ಇಲ್ಲೊಂದು ಆರ್ಗ್ಯುಮೆಂಟ್ ಕೊಡಬೇಕು ನಾನು ಆಗ ಮಾತ್ರ ಇದು ಲ್ಯಾಬ್ ಪ್ರೋಗ್ರಾಮ್ ರೀತಿ ಕೊಟ್ಟರೆ ಅದು ರಿವರ್ಸ್ ಮಾಡುತ್ತೆ ದಿ ರಿವರ್ಸ್ ಸ್ಟ್ರಿಂಗ್ ಆಫ್ ಕಾಲೇಜ್ ಇಸ್ ದಿಸ್ ಒನ್ ಅಂತ ಸೊ ಇದು ನೀವು ಪ್ರೋಗ್ರಾಮ್ ರನ್ ಮಾಡಬೇಕಾದ್ರೆ ಈ ಮೆಥಡ್ ಫಾಲೋ ಮಾಡ್ತೀರಾ ಡಾಟ್ ಸ್ಲ್ಯಾಶ್ ಪ್ರೋಗ್ರಾಮ್ ನೇಮ್ ಡಾಟ್ ಎಸ್ ಎಚ್ ಸ್ಪೇಸ್ ಇಲ್ಲೊಂದು ಸ್ಟ್ರಿಂಗ್ ಕೊಡ್ತೀರ ನಿಮ್ಮ ನೇಮೇ ಇಲ್ಲಿ ಕೊಡ್ಬೋದು ನೀವು ಕಮ್ಯಾಂಡ್ಸ್ ಕೊಟ್ಟಾಗ ಈ ಪಾತು ಫಾಲೋ ಮಾಡ್ತೀರ ದಿಸ್ ಈಸ್ ದಿ ಫಸ್ಟ್ ಸ್ಟೆಪ್ ಇನ್ ಶೆಲ್ ಫಂಕ್ಷನಾಲಿಟಿ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಈ ರೀತಿ ಆಗುತ್ತೆ ಅಂತ ಪಾರ್ಸಿಂಗ್ ಆಫ್ ದಿ ಕಮ್ಯಾಂಡ್ ಲೈನ್ ಇಸ್ ಡನ್ ಬೈ ಶೆಲ್ ಅಂಡ್ ಆರ್ಗ್ಯುಮೆಂಟ್ಸ್ ಆರ್ Pass it to the program.
Therefore, any information about the white spaces is lost. Beda, neevu ashtu mention madidre saku. When you type a line and hit the enter key, shell tries to interpret your lines. Program name arguments. Idu program name dot slash reverse dot sh argument eno college annadu argument. Iga same ade tagolana. ನನ್ನ ನೇಮೆ ನಾನಿಲ್ಲಿ ಎಂಟ್ರಿ ಮಾಡ್ತೀನಿ ನೋಡಿ. ಇದು ಆರ್ಗ್ಯುಮೆಂಟ್ ಆಯಿತು. ಉಲ್ಟಾ ಮಾಡ್ತು ನೇಮ್ ಈ ರೀತಿ. ಅದೇ ಇದು ಯಾವ ಕಮ್ಯಾಂಡ್ ಅವಶ್ಯಕತೆನೂ ಇರಲ್ಲ. ನಾವು ಈ ರೀತಿ ಕ್ಯಾಲ್ ಪಿ ಡಬ್ಲ್ಯೂ ಡಿ ಎಲ್ ಎಸ್ ಈ ರೀತಿ ಕಮ್ಯಾಂಡ್ಸ್ ಟೈಪ್ ಮಾಡ್ತಾರೆ. ದಟ್ ಈಸ್ ಫಸ್ಟ್ ಸ್ಟೆಪ್ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್. ಸೆಕೆಂಡ್ ಒನ್ ವೇರಿಯೇಬಲ್ ಅಂಡ್ ಫೈಲ್ ನೇಮ್ ಸಬ್ಸ್ಟಿಟ್ಯೂಷನ್. Shell allows you to define variables. Variable navagle nodidvi illi test equal to unix anta ide. Echo andre display madakke. Echo dollar test anta kottidke yen bandide illi test equal to one eno one string unix anta store madide. Echo print madakke printf taradu ಪ್ರಿಂಟ್ ಮಾಡಕ್ಕೆ ಯೂಸ್ ಮಾಡೋಂಥದ್ದು. ಬರೀ ಟೆಸ್ಟ್ ಯೂಸ್ ಮಾಡೋಂಗಿಲ್ಲ, ಡಾಲರ್ ಜೊತೆನೇ ಯೂಸ್ ಮಾಡಬೇಕು. ಆಗ ಟೆಸ್ಟ್ ಒಳಗೆ ಏನು ಸ್ಟೋರ್ ಆಗಿದೆ ಅದು ನಿಮಗೆ ಔಟ್ಪುಟ್ ಆಗಿ ಬರುತ್ತೆ. ಈಗ ಇನ್ನೊಂದು ನೋಡೋಣ. ಇಲ್ಲೊಂದು ಎಕ್ಸಾಂಪಲ್ ಇದೆ, ಅದನ್ನು ನೋಡೋಣ. ವೇರಿಯೇಬಲ್ ಲೈನ್ ಫೈಲ್ ನೇಮ್ ಸಬ್ಸ್ಟಿಟ್ಯೂಷನ್ ಸೆಟ್ num equal to 10. ಈಗ ನನಗೆ ಆ 10 ಅನ್ನೋದು ಡಿಸ್ಪ್ಲೇ ಆಗಬೇಕು ಅಂದರೆ ಕಮ್ಯಾಂಡ್ ಹೇಗಿರಬೇಕು? ಈಕೊ ಡಿಸ್ಪ್ಲೇ ಆಗೋಕ್ಕೆ ಈಕೊ ಡಾಲರ್ ಯಾವುದು ವೇರಿಯೇಬಲ್ ನೇಮ್. ಈಗ ಆಗಲೇ ಟೆಸ್ಟ್ ಇತ್ತು, ಟೆಸ್ಟ್ ಅನ್ನೋದು ವೇರಿಯೇಬಲ್ ನೇಮ್. ಇಲ್ಲಿ ಈ ಎಕ್ಸಾಂಪಲ್ ಅಲ್ಲಿ ಇಲ್ಲಿ ವೇರಿಯೇಬಲ್ ನೇಮ್ ಏನು? ನಮ್ಮ ಅನ್ನೋದು ವೇರಿಯೇಬಲ್ ನೇಮ್. ಈಗ ಇಲ್ಲಿ ಯುನಿಕ್ಸ್ ಅಂತ ಡಿಸ್ಪ್ಲೇ ಆಯಿತು. ಇಲ್ಲಿ 10 ಅನ್ನೋದು ಡಿಸ್ಪ್ಲೇ ಆಗಬೇಕಂದ್ರೆ ಈಕೋ ಡಾಲರ್ ನಮ್ ಅಂತ ಕೊಟ್ಟರೆ ಇದು ಬರುತ್ತೆ. ಈಕೋ ಪ್ರಿಂಟ್ ಮಾಡೋಕ್ಕೆ ಸ್ಪೇಸ್ ಕೊಟ್ಟು ಡಾಲರ್ ವೇರಿಯೇಬಲ್ ನೇಮ್ ಕೊಟ್ಟರೆ ಈಕ್ವಲ್ ಟು 10 ತಗೊಳ್ತೀನಿ. ಈಕೋ ಡಾಲರ್ ನಮ್ ಸೆಟ್ ಅನ್ನೋದು ಸೆಟ್ ಆ್ಯಂಡ್ ಶಿಫ್ಟ್ ಅಲ್ಲಿ ನೋಡೋಣ. ಈಗ ಗೊತ್ತಾಯ್ತು ನಿಮಗೆ ವೆದರ್ ಇಟ್ಸ್ ಎ ಇಂಟಿಜರ್ ವೇರಿಯೇಬಲ್ ಆರ್ ಎ ಸ್ಟ್ರಿಂಗ್. ಎರಡು ಡಿಸ್ಪ್ಲೇ ಮಾಡಬೇಕು ಅಂದರೆ ಈ ಡಾಲರ್ ಇಲ್ಲಿರಲೇಬೇಕು. ಇದು ವೇರಿಯೇಬಲ್. ಶೆಲ್ಲು ಏನೇನು ಕೆಲಸ ಮಾಡುತ್ತೆ ಅಂತ ನಾವು ನೋಡ್ತಾ ಇರೋದಿಲ್ಲಿ. ಶೆಲ್ ಫಂಕ್ಷನಾಲಿಟಿನಲ್ಲಿ ಒಂದು ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಆಯಿತು ಅಲ್ವಾ, ಕಮ್ಯಾಂಡು ಮತ್ತು ಪ್ರೋಗ್ರಾಮ್ ಎಕ್ಸಿಕ್ಯೂಷನ್. ಇನ್ನೊಂದು ವೇರಿಯೇಬಲ್ಸ್ ನೋಡಿದ್ವಿ. ಈಗ ವೇರಿಯೇಬಲ್ ನೀವು ಯಾವುದಾದ್ರು ಲ್ಯಾಬ್ ಪ್ರೋಗ್ರಾಮ್ ವೇರಿಯೇಬಲ್ ಡಿಕ್ಲರೇಷನ್ ಎಕ್ಸಾಂಪಲ್ಲು ತೊಗೋಬೋದು, ನೋ ಪ್ರಾಬ್ಲಮ್. ನೆಕ್ಸ್ಟು ಇನ್ಪುಟ್ ಔಟ್ಪುಟ್ ರೀಡೈರೆಕ್ಷನ್ ಅಂತ ಒಂದಿದೆ. ಇನ್ಪುಟ್ ಔಟ್ಪುಟ್ ರೀಡೈರೆಕ್ಷನ್ ಥರ್ಡ್ ಪಾಯಿಂಟ್. ಇದು ನಾನಿಲ್ಲಿ ಇದು ಆಗಿತ್ತು ಲಾಸ್ಟ್ ಕ್ಲಾಸಲ್ಲಿ, ಲಾಸ್ಟ್ ಯುನಿಕ್ಸ್ ಕ್ಲಾಸಲ್ಲಿ ರೀಡೈರೆಕ್ಷನ್ ಆಗಿತ್ತು. ಸುಮಾರು ಜನ ಆಬ್ಸೆಂಟ್ ಇದ್ರಿ, ಯು ಕ್ಯಾನ್ ಜಸ್ಟ್ ರೆಫರ್ ಯುವರ್ ಇನ್ಪುಟ್.